ಅದು ಆಯ್ಕೆ ಮಾಡಿದವ್ರು ಇಲ್ಲೇ ಕೂತಿದ್ದಾರೆ ನನ್ನ ಪಕ್ಕದಲ್ಲೇ. ಡ್ರಾಮಾ ಜೂನಿಯರ್ ಇದ್ದಾಗ ನನ್ನ ಕೆಲವು ಆ್ಯಕ್ಟಿಂಗ್ನ ನೋಡಿ ಮೆಚ್ಚಿ ಸಿನಿಮಾಗೆ ಆಗಲೇ ಸೆಲೆಕ್ಟ್ ಮಾಡಿಕೊಂಡು ನನಗೋಸ್ಕರ ರಿಯಾಲಿಟಿ ಶೋ ಮುಗಿಯೋ ತನಕ ಕಾದು ನಾನು ನಟಿಸಿದಂಥ ಮೊದಲನೇ ಸಿನಿಮಾ ಜೋರ್ಡನ್. ಅದಕ್ಕೆ ಚಾಯ್ಸ್ ಮಾಡಿದವರು ಕೂಡ ಇವರು. ನಾನು ಡ್ರಾಮಾ ಜೂನಿಯರ್ ಮಾಡಬೇಕಾದ ಒಂದು ಬೆರಳೆ ಎಣಿಕೆ ಅಷ್ಟೇ ನಾನು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದು. ಕಾಮಿಡಿಲೇ ಎಲ್ಲ ನನ್ನ ಗುರುತಿಸ್ತಾ ಇದ್ರು. ನನ್ನಲ್ಲೂ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಅದರ ಸೀರಿಯಸ್ ಮಾಡಿಸಿದ್ದು ಸರ್ ಅವರೇ ನನ್ನ ಸೆಲೆಕ್ಟ್ ಮಾಡಿಸಿದ್ದು. ಸೀರಿಯಸ್ ಆಗಿದೆ, ಸೀರಿಯಸ್ ಮಹೇಂದ್ರ ನೋಡ್ಬೋದು. ಬಾಲಕಾರ್ಮಿಕದ ಬಗ್ಗೆ ಅಂತಂದರೆ ಸರ್, ಇವಾಗ ತುಂಬ ಜನ ತಂದೆ ತಾಯಿಗಳಿಗೆ ಅಂದರೆ ತುಂಬ ಬಡ ಕುಟುಂಬದಲ್ಲಿರೋರಿಗೆ, ಲೋವರ್ ವಾಕ್ ಆಫ್ ಲೈಫಿಂದ ಬರೋರಿಗೆ ಎಜುಕೇಷನ್ ಬಗ್ಗೆ ಒಂದು ಅವೇರ್ನೆಸ್ ಇರಲ್ಲ. ಸೊ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ಅವ್ರಿಗೆ ಒಂದು ಇರಲ್ಲ. ಇನ್ ಕೇಸ್ ಹಂಗೆ ಸ್ಕೂಲ್ಗೆ ಕಳಿಸ್ತಿದ್ರು ಕೂಡ ಸುಮ್ಮನೆ, ಇವಾಗ ಫಾರ್ ಎಕ್ಸಾಂಪಲ್ ಮಿಡ್ ಡೇ ಮೀಲ್ ಸಿಸ್ಟಮ್ ಇದೆ, ಸೊ ಅದಕ್ಕೋಸ್ಕರ ಅವ್ರನ್ನ ಕಳಿಸ್ತಾರೆ, ಅಲ್ಲಿ ಹೋದರೆ ಒಂದು ಊಟ ಅಲ್ಲಿ ಸಿಗುತ್ತೆ ಅನ್ನೋ ಥರ ಇದೆಲ್ಲ ಇದೆ. ನಾನು ರಿಸರ್ಚ್ ಮಾಡಿದ್ದೀನಿ, ಅಲ್ಲೆಲ್ಲ ಹೋಗಿ ಮಾತಾಡಿದ್ದೀನಿ ಕೂಡ, ಎಜುಕೇಷನ್ದ ಇಂಪಾರ್ಟೆನ್ಸ್ ಅವ್ರಿಗೆ ಇರಲ್ಲ. ಸೊ ಮಕ್ಕಳಿಗೂ ಅಷ್ಟೇ, ಅವರು ಜಾಸ್ತಿ ಅಂದರೆ ಇಂಟ್ರೆಸ್ಟ್ ತೊಗೊಂಡು ಸ್ಕೂಲ್ಗೆ ಹೋಗೋದು ಓದೋದು ಈ ಥರದ್ದಿಲ್ಲ. ಅಂದರೆ ತುಂಬ ಮಕ್ಕಳು, ನಾನು ಹೇಳ್ತಿರೋದು ಒಂದು ಕೆಲವರು ಇದ್ದಾರೆ ಎಷ್ಟೇ ಕಷ್ಟ ಆದರೂ ನಿಭಾಯಿಸ್ಕೊಂಡು ಹೋಗೋರು, ಬಟ್ ಮೆಜಾರಿಟಿ ಆಫ್ ದಮ್ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಸೊ ಹೊಗೆ ಬರ್ತಿದ್ಯಾ? ಕಾಬರಿ ಯಾಕೆ ಆಗ್ತಾ ಇದ್ದೀರಾ ಕೇಳೋದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅಲ್ಲ ಶಕ್ಯ ಆಗ್ತದೆ, ಬಯೋಪಿಕ್ ಅಲ್ಲ ಅಂತ ಬಯೋಪಿಕ್ ಆ ಥರ ಕೇಳೋದು, ಬಯೋಪಿಕ್ ಅಲ್ಲ ಇದು ಮಕ್ಕಳ ಸಿನಿಮಾ ಅಂತ ಅವ್ರು ರೆಫರೆನ್ಸ್ ಹೇಳ್ತಾರೆ. ಮಕ್ಕಳ ಸಿನಿಮಾ ಅಲ್ಲ ಅಂತ ನೀವು ಮೆನ್ಷನ್ ಮಾಡಿ ಅದನ್ನು. ಸರ್ ನಾನು ಅದೇ ಫಸ್ಟೇ ಹೇಳಿದಾಗೆ, ಈಗ ಮೈಕಲ್ ಜಾರ್ಡನ್ ಅವ್ರದ್ದು ನಾನು ಇನ್ಸ್ಪೈರ್ ಆಗಿರೋದ್ರಿಂದ ಸೊ ನನಗೆ ಒಂದಷ್ಟು ನಾನು ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಹಿಂಗೆ ಒಬ್ಬ ಡಾರ್ಕ್ ಅಮೆರಿಕನ್ಸ್ಗೆ ಒಂದು ಡಿಸ್ಕ್ರಿಮಿನೇಷನ್ ಇತ್ತು. ಸೊ ಬೇಸಿಕಲಿ ಐ ವಾಸ್ ಲುಕಿಂಗ್ ಫಾರ್ ಅ ಡಾರ್ಕ್ ಸ್ಕಿನ್ ಆ್ಯಂಡ್ ನಾನು ಡ್ರಾಮಾ ಜೂನಿಯರ್ಸ್ ಫಾಲೋ ಮಾಡ್ತಿದ್ದೆ. ಆವಾಗ ನಾನು ಮಹೇಂದ್ರ ನೋಡಿದೆ. ಸೊ ಅವನು ಸುಮಾರು ಕಾಮಿಡಿ ಶೋಸ್ ಕಾಮಿಡಿ ಎಪಿಸೋಡ್ಸ್ ಮಾಡಿದ್ರು ಕೂಡ ಕಪಲ್ ಆಫ್ ತುಂಬ ಸೀರಿಯಸ್ ರೋಲ್ಸ್ ಮಾಡ್ತಾ ಇದ್ದ. ಸೊ ಅದನ್ನು ನೋಡಿದಾಗ ನನಗೆ ಓಕೆ, ಈ ಹುಡುಗ ಖಂಡಿತ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಜಾರ್ಡನ್ ಟೈಲರ್ ತುಂಬ ಚೆನ್ನಾಗಿದೆ, ಅದ್ರ ಕಾರಿಂದ ಇಳಿಯೋ ವ್ಯಕ್ತಿ ಅವರು ಲುಕ್ಸ್ ನೋಡಿದ್ರೆ ಬಡತನ ಏನಿದೆ ಅನ್ನೋದು ಚೇಂಜ್ ಆಗ್ತಾ ಅರ್ಥ ಆಗ್ಲಿಲ್ಲ ಸರ್. ಸರ್ ಕಾರಿಂದ ವ್ಯಕ್ತಿ ಇಳಿತಾರೆ ಟೈಲರ್ ಅಲ್ಲಿ. ಸೊ ಬಡತನದ ವ್ಯಕ್ತಿಯಿಂದ ಒಂದು ಇಳಿದಾಗ ಬೇರೆ ಲೈಫ್ ತರನೇ ಇರುತ್ತೆ. ಹಾ ಸರ್, ಅದು ಒಂದು ಒಂದು ಸರ್ಪ್ರೈಸ್ ಎಲಿಮೆಂಟೇ ಸಿನಿಮಾದಲ್ಲಿ. ಸೊ ಇದರಲ್ಲಿ ಒಂದಂತೂ ಕ್ಲಿಯರ್ ಮಾಡ್ತೀನಿ, ಇವಾಗ ಮಹೇಂದ್ರನ್ ಪಾತ್ರ ಏನಿದೆ ಅವನು ಯಾವ ಏಜ್ ಗ್ರೂಪಲ್ಲಿ ಸ್ಟಾರ್ಟ್ ಆಗ್ತಾನೋ ಅಷ್ಟರಲ್ಲೇ ಇರುತ್ತೆ. ಅವನು ಈ ಸಿನಿಮಾದಲ್ಲಿ ಯಾವ ಏಜಲ್ಲಿ ಇರ್ತಾನೋ ಅದೇ ಏಜಲ್ಲೇ ಅವನು ಎಂಡೋ ಆಗೋದು ಕೂಡ. ಸೊ ಅದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಥರ ಇರುತ್ತೆ ಸರ್ ಸಿನಿಮಾದಲ್ಲಿ.